ಎಷ್ಟು ಜನ ಇಷ್ಟೊತ್ತಿನ ಭಾಷಣಕ್ಕೆ ನೀವು ತಯಾರಿ ಆಗಿದ್ರೋ ನಮಗೆ ಗೊತ್ತಿಲ್ಲ ಈಗ ಸ್ವಲ್ಪ ಭಾಷಣ ಜಾಸ್ತಿ ಆಗಿದೆ ಇವತ್ತು ನನಗೆ ಚೆನ್ನಾಗಿ ಗೊತ್ತು ನೀವೆಲ್ಲ ಯಾತಕ್ಕೆ ಇಲ್ಲಿ ಕಾಯ್ತಾ ಇದ್ದೀರಿ ಅಂತ ಇಲ್ಲದ್ರೆ ನೀವು ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋಷ್ಟು ಏನು ಬೇಕಾಗಿರಲಿಲ್ಲ ಆ ಲಕ್ಕಿ ಡಿಪ್ ಏನಾಗುತ್ತೆ ಅಂತ ಕಾಯ್ತಾ ಇದ್ದಾರೆ ಅಷ್ಟೇ ಜನ ದಟ್ಸ್ ಆಲ್ ಇನ್ನೇನಿಲ್ಲ ಅದ್ರಲ್ಲಿ ಅದನ್ನು ಫಸ್ಟ್ ಮಾಡಿದ್ದಿದ್ದರೆ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ಅವ್ರು ನನಗೂ ಭಾಷಣ ಮಾಡಬೇಕಾಗಿತ್ತು ಅಷ್ಟೇ ಅದನ್ನು ಫಸ್ಟ್ ಮಾಡಿದ್ದಿದ್ದರೆ ಸಾಮಾನ್ಯ ನಾನು 9 ಗಂಟೆಗೆ ಭಾಷಣ ಮಾತಾಡುವಾಗ ಒಂದು ಗಂಟೆ ಕಾಲ ಮಾತಾಡಬೇಕು ಇವತ್ತು ನಮ್ಮ ಪೇಷನ್ಸ್ ಟೆಸ್ಟ್ ಮಾಡಿ ಸುಮಾರು 3-4 ಗಂಟೆ ಕೂರಿಸಿದ್ದಾರೆ ಹಂಗಾಗಿ ಈಗ ತುಂಬ ಕಷ್ಟ ಮಾತಾಡೋದು ಅವ್ರು ಹೇಳಿದ್ರು 9 ಗಂಟೆಗೆ ನಾವು ಅವ್ರನ್ನ ಹೆಂಗೆಂಗೋ ತೋರಿಸ್ಬಿಟ್ಟಿದ್ದೀವಿ ಹಂಗಾಗಿ ಜನ ಹೆಂಗೆಂಗೋ ಕರೀತಾ ಇದ್ದಾರೆ ಅಂತ ಅದು ನಿಜ ಅಂತ ಅನ್ಸತ್ತಾ ನಿಮಗೆಲ್ಲ ಅದು ಇಲ್ವಂತಲ್ಲ ಹಾಗಾಗಿ ಅದು ತಪ್ಪದು ದ ವೇ ಹಿ ಸ್ಪೋಕ್ ಎಷ್ಟು ಭಾಷಣ ಅವ್ರದ್ದು ಇಂಪ್ರೂವ್ ಆಗೋಗಿದೆ ಇತ್ತೀಚಿನ ದಿನದಲ್ಲಿ ಅಂದರೆ ರಾಜಕಾರಣದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ ಒಂದು ಆಲ್ಟರ್ನೇಟ್ ಪ್ರೊಫೆಷನ್ನು ನಂತರನೇ ಅವರು 9 ಗಂಟೆಗೆ ನ್ಯೂಸ್ ನುಡಿಸೋ ಲೆವೆಲಲ್ಲಿ ಇದ್ದಾರಪ್ಪ ಈಗ ಈಗ ರಾಜಕಾರಣಿಗಳ ಮೇಲೆ ನಮಗೆ ಕೋಪ ಇಲ್ಲ ಆದರೆ ಕೆಲವೊಮ್ಮೆ ನಡೆಯೋದನ್ನು ಹೇಳದೇ ಇದ್ದರೆ ತಪ್ಪಾಗತ್ತೆ ಹಾಗಾಗಿ ಹೇಳಿರ್ತೀವಿ ಅಷ್ಟೆ ದಯಾನಂದು ಯಾಕೆ ನಮ್ಮೆಲ್ಲರಿಗೂ ಮಾದರಿಯಾಗಬೇಕು ವೈ ವಿಲ್ ಇ ಬಿಕಮ್ ಎ ಮಾಡೆಲ್ ವೈ ಶುಡ್ ಇ ಬಿಕಮ್ ಎ ಮಾಡೆಲ್ ನಾವೆಲ್ಲ ಬೆಂಗಳೂರಿಗೆ ಬಂದಾಗ ನನ್ನನ್ನು ಸೇರಿ ನಾವು ಯಾವತ್ತೂ ಹೀಗಾಗತ್ತೆ ನಮ್ಮ ಜೀವನದಲ್ಲಿ ಅಂತ ಅಂದ್ಕೊಂಡಿರಲಿಲ್ಲ ನಾವುಗಳು ಏನೋ ಮಾಡೋಕ್ಕೆ ಬಂದು ವರ್ಚುಯಲಿ ಫುಟ್ಪಾತ್ಗಳಲ್ಲಿ ನಿಂತ್ಕೊಂಡು ಜೀವನ ಕಳೆದು ರಾತ್ರಿ ಎಲ್ಲ ಅನ್ನ ಸಿಕ್ಕತ್ತೋ ಅಲ್ಲಿ ತಿನ್ಕೊಂಡು ಕಾಲ ಕಳಿಬೇಕಾಗಿದ್ದವರು ಭಗವಂತ ನಮ್ಮನ್ನು ಇವತ್ತು ತಂದು ನಿಲ್ಲಿಸಿದ್ದಾನೆ ದಟ್ ಸಿಗ್ನಲ್ಸ್ ಓನ್ಲಿ ಒನ್ ಥಿಂಗ್ ಕಷ್ಟಪಟ್ಟರೆ ಏನಾಗತ್ತೆ ಅನ್ನೋಕ್ಕೆ ಈ ಥರದವರೇ ಸಾಕ್ಷಿಗಳು ಅಷ್ಟೇ ನಾವೆಲ್ಲರೂ ಅದೇ ಸಾಕ್ಷಿಗಳು ಈ ಸಾಕ್ಷಿ ನಿಮಗ್ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಿಮ್ಮಲ್ಲಿ ಮನಸ್ಸು ಮಾಡಿದ್ರೆ ಭಾಳ ಜನ ಈ ರೀತಿ ಕನಸುಗಳನ್ನು ಕಟ್ಕೊಡ್ಬೋದು ಇನ್ನೊಬ್ಬರಿಗೆ ಡಿ ಎಸ್ ಮ್ಯಾಕ್ಸ್ ಒಂದು ಸಿಂಪಲ್ ರಿಯಲ್ ಎಸ್ಟೇಟ್ ಕಂಪನಿಯ ಕೆಲಸ ಮಾಡ್ತಿಲ್ಲ ನಾನು ಹೋಗಲ್ಲ ಸಾಮಾನ್ಯ ನನ್ನ ಕಾರ್ಯಕ್ರಮಕ್ಕೆ ಹೋಗೋದೇ ಕಷ್ಟ ಭಾಷಣ ಮಾಡೋದು ಇನ್ನೂ ಕಷ್ಟ ಯಾಕಂದರೆ ನನಗೆ ಎದುರುಗಡೆ ನೀವು ಯಾರೂ ಇರಬಾರ್ದು ನಾನು ಮಾತಾಡೋವಾಗ ಖಾಲಿ ಇರಬೇಕು ಆಗ ನನಗೆ ನಾಲಿಗೆ ಚೆನ್ನಾಗಿ ಹೊರಳತ್ತೆ ನನಗೆ ನೀವೆಲ್ಲ ಇದ್ದುಬಿಟ್ರೆ ನನ್ನ ನಾಲಿಗೆ ಹೊರಳಲ್ಲ ಬರೀ ಒಂದು ಕ್ಯಾಮ್ರಾ ಇರಬೇಕು ಎರಡು ಲೈಟ್ ಇರಬೇಕು ನನಗೆ ಯಾರೂ ಕಾಣಬಾರ್ದು ಆಗ ನನಗೆ ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರೋ ಎಲ್ಲ ಹೆಂಗೆಗೋ ಕಳಿಸ್ತಾರೆ ಆಗ ನನಗೆ ನಾನು ಏನೋ ಹೇಳ್ತೀನಿ ಆಗ ಈಗ ಗೊತ್ತಾಗಲ್ಲ ನನಗೆ ಹೇಳೋಕ್ಕೆ ಆದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿರೋಂಥ ಡಿ ಎಸ್ ಮ್ಯಾಕ್ಸ್ ತನ್ನ ಸಾರ್ವಜನಿಕ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸ್ತಾ ಇದೆ ಅನ್ನೋಕ್ಕೆ ಸಾಕ್ಷಿ ಆ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದಿತ್ತು ರಿಯಲ್ ಎಸ್ಟೇಟ್ ಕಂಪನಿಗಳು ಅಂದರೆ ಇವತ್ತು 1,000 ದೂರು ಬರುತ್ತೆ ನಮ್ಮ ಹತ್ರಕ್ಕೆ 1,000 ದೂರು ಬರುತ್ತೆ ನನ್ನ ಹತ್ರಕ್ಕೆ ಒಂದೊಂದ್ಸರಿ ಹಿಂಗಾಗಿದೆ ಹಂಗಾಗಿದೆ ಅಂತ ಅದೆಲ್ಲವನ್ನು ದಾಟಿ ಮಾಡಿದ್ದಾರೆ ಮತ್ತು ನೀವೆಲ್ಲ ಇಷ್ಟು ಜನ ಸೇರಿದ್ದೀರಿ ಅಂದರೆ ಇವರು ಭಾಳ ಒಳ್ಳೆಯವರು ಇರಬೇಕು ಅಲ್ವಾ ಹೌದಾ ಚಪ್ಪಾಳೆ ಹೊಡೆಯೋಕ್ಕೂ ನಿಮಗೆ ಸುಸ್ತಾಗಿ ಹೋಗಿದ್ದೀರಿ ಆ ಫ್ಲ್ಯಾಟ್ ಹೇಳ್ರಪ್ಪ ಹೋಗ್ತೀವಿ ಹಾಳಾಗಿ ಹೋಗಲಿ ಅಂತ ಆ ಲೆವೆಲಿಗೆ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ನಂಬಿಕೆಯನ್ನು ಈ ಕಂಪನಿ ದ್ರೋಹ ಮಾಡಲ್ಲ ಅಂತ ನಾನು ನಂಬಿದ್ದೀನಿ ಆ ಭಗವಂತ ಎಲ್ಲರಿಗೂ ದಾರಿ ತೋರಿಸ್ತಾನೆ ಎಲ್ಲರಿಗೂ ನಮಸ್ಕಾರ ಮತ್ತು ಯಾರಿಗೆ ಪ್ರಶಸ್ತಿ ಬರುತ್ತೋ ಫ್ಲ್ಯಾಟ್ ಬರುತ್ತೋ ಅವರು ಅದನ್ನು ಅದ್ಭುತವಾಗಿ ಎಂಜಾಯ್ ಮಾಡಿ